ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮೀನುಗಾರರ ಬಲೆಗೆ ಬಿದ್ದ 18 ಕೆಜಿ ತೂಕದ ಮೀನು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅತಿದೊಡ್ಡ ಕೆರೆಗಳಲ್ಲಿ ಒಂದಾದ ಬೆಳ್ಳೂಟಿ ಕೆರೆ ಕೋಡಿ ಹೋಗಿದ್ದು ಇದೀಗ ಮೀನುಗಾರರ ಬಲೆಗೆ ವಿಶಿಷ್ಟವಾದ ದೊಡ್ಡ ಗಾತ್ರದ ಮೀನು ಬಿತ್ತಿದೆ. ಸುಮಾರು 18 ಕೆಜಿ ತೂಕ ಇರುವ ಮೀನು ಬಲೆಗೆ ಬಿತ್ತಿದ್ದು ವಿಶಿಷ್ಟ ಮೀನು ಕಂಡ ಮೀನುಗಾರರು ಒಂದು ಕ್ಷಣ ಅಚ್ಚರಿಗೊಂಡಿದ್ದಾರೆ. ಇಂಥ ಮೀನು ನಾವು ಯಾವತ್ತೂ ನೋಡಿಯೇ ಇಲ್ಲವಲ್ಲ ಅಂತ ಗಾಬರಿಗೊಂಡು ಖುಷಿನೂ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಕೆರೆಗಳಲ್ಲಿ ಸಿಗುವ ಮೀನುಗಳು 1 ಕೆಜಿಯಿಂದ ಅಬ್ಬಬ್ಬ ಎಂದ್ರೆ 4-5 ಕೆಜಿವರೆಗೆ ತೂಕ ಇರುತ್ತವೆ. ಆದ್ರೆ ಇದು ಸಿಕ್ಕ ಮೀನಿನ ಗಾತ್ರ ಬರೋಬ್ಬರಿ 18 ಕೆಜಿ ಇದೆ. ಬೆಳ್ಳೂಟಿ ಕೆರೆಯಲ್ಲಿ ಒಟ್ಟು 8 ದೊಡ್ಡ ಗಾತ್ರದ ಮೀನುಗಳು ಸಿಕ್ಕಿದ್ದು ಅದರಲ್ಲಿ 18, 13, 10 ಮತ್ತು 8 ಕೆಜಿ ತೂಕದ ಮೀನುಗಳು ಲಭ್ಯ ಆಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದವಾರ, ಗೋಪಾಲ್ ಕೃಷ್ಣ, ಮಂಚನಬೆಲೆ, ಮುತ್ತೂರು, ರಂಗದಾಮನ ಕೆರೆ, ಜಾತವಾರ, ಕೇಶವಾರ ಕೆರೆ, ರಾಳ್ಳಕೆರೆಗಳು ದುಮ್ಮಿ ನೀರು ಹಾರಿದ ನಂತರ ಬೆಳ್ಳೂಟಿ ಕೆರೆ ಸೇರುತ್ತವೆ. ಇದೀಗ ಬೆಳ್ಳೂಟಿ ಕೆರೆ ಕೋಡಿ ಹರಿದಿದೆ. ಇನ್ನು ಈ ಬಗ್ಗೆ ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ಮಾತನಾಡಿ, ಈ ಬೃಹತ್ ಮೀನುಗಳು ಬಯಲು ಸೀಮೆಯಲ್ಲಿ ಕಂಡಿರುವುದೇ ದೊಡ್ಡ ಅಚ್ಚರಿ ಉಂಟು ಮಾಡಿದ್ದು, ಜಲಮೂಲಗಳನ್ನು ಕಾಪಾಡಿಕೊಂಡ್ರೆ ಇವೆಲ್ಲ ವಿಸ್ಮಯ ಸಾಧ್ಯವಿದೆ ಎನ್ನುತ್ತಾರೆ.